ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ ಬನ್ನಿ, ಭಾಳ ಒಂದು ವಿಶೇಷವಾಗಿರ್ತಕ್ಕಂಥ ವಿಡಿಯೋವನ್ನು ಮಾಡ್ತಿದ್ದೇನೆ. ಏನಪ್ಪ ಇದ್ರ ವಿಶೇಷ ಹೇಳ್ತಕ್ಕಂಥದ್ದಂದರೆ, 21/4/2023 ಗುರುಗ್ರಹವು ಮೀನರಾಶಿಯಿಂದ ಮೇಷರಾಶಿಗೆ ಪ್ರವೇಶಿಸುವುದರಿಂದ ಯಾವ ರೀತಿ ಲಾಭ ನಷ್ಟಗಳಿದೆ, ಗುರುಬಲ ಯಾರಿಗಿದೆ, ಗುರುವಿನ ಮಹಾಕೃಪೆ, ಭೋಗ ಭಾಗ್ಯಗಳೆಲ್ಲವೂ ಹೇಗಿದೆ ಹೇಳ್ತಕ್ಕದನ್ನು ನಮ್ಮ ಈ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನು ಮಾಡಿ, ನಮ್ಮ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕು ಅಂದರೆ ಮಾತ್ರ ನಿಮಗೆ ಅರ್ಥವಾಗುತ್ತೆ. ಅಷ್ಟೇ ಅಲ್ಲ, ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಎಲ್ಲರಿಗೂ ಕೂಡ ಅದನ್ನು ಡೌನ್ಲೋಡ್ ಮಾಡಿ ಸಾಮಾಜಿಕ ಜಾಲತಾಣಗಳೆಲ್ಲವೂ ಕೂಡ ಕಳಿಸ್ಕೊಡಿ ಅಂತ ಹೇಳ್ತಾ, ಹಾಗಾದರೆ ಹೊಸದಾಗಿ ನಮ್ಮ ವಿಡಿಯೋವನ್ನು ಯಾರಾದರೂ ನೋಡ್ತಾ ಇದ್ದರೆ ಕೂಡ ಇದನ್ನು ಸಬ್ಸ್ಕ್ರೈಬನ್ನು ಮಾಡಲಿಕ್ಕೆ ಮರೆಯಬೇಡಿ. ಹಾಗಾದರೆ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ಹಾಗಾದರೆ ಮೇಷರಾಶಿಯಲ್ಲಿ ಗುರು ಇದ್ದರೆ ಏನನ್ನ ಫಲವನ್ನು ಲಭಿಸಬಹುದು, ಏನನ್ನು ನಮಗೆ ಕಾಣಬಹುದು ಹೇಳತಕ್ಕಂಥ ಚಿಂತನೆ ಮಾಡೋಣ. ಅಶ್ವಿನಿ ಭರಣಿ ಕೃತಿಕ ಮೇಷರಾಶಿ, ಮೇಷರಾಶಿಯವರಿಗೆ ಜನ್ಮ ಗುರು ಅಂತ ಕರೆಯಲ್ಪಡುತ್ತೆ. ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಈ ಜನ್ಮ ಗುರು ಹೇಳತಕ್ಕಂಥದ್ದು. ಜನ್ಮದಲ್ಲಿ ಮಹಾಗುರುವಿನ ಕೃಪೆ ಇರುವುದರಿಂದ ಅನೇಕ ವ್ಯವಹಾರ ಕ್ಷೇತ್ರದಲ್ಲಿ ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯವಾಗುತ್ತೆ. ನೋಡಿ, ಮೇಷರಾಶ್ಯಾಧಿಪತಿ ಕುಜ, ಕುಜ ಬಂದು ಭೂಮಿಗೆ ಒಡೆಯ, ಕುಟುಂಬದ ಜೊತೆಗಿರ್ತಕ್ಕಂಥವನು, ಕುಟುಂಬದ ಜೊತೆಗೆ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥವನು, ಭಾಳ ವಿಶೇಷವಾಗಿ ಗೌರವ ಕೀರ್ತಿಗಳಿಗೆ ಪಾತ್ರರಾಗಿರ್ತಕ್ಕಂಥವನು, ಕುಟುಂಬ ಭಾಗ್ಯ ಹೇಳ್ತಕ್ಕಂಥದನ್ನು ಕೂಡ ಅನುಗ್ರಹಿಸ್ತಕ್ಕಂತಹ ಶಕ್ತಿ ಕುಜಗ್ರಹದಿಂದ ಇರಲ್ಪಡುತ್ತೆ ಹೇಳ್ತಕ್ಕಂಥದ್ದು. ಹಾಗಾಗಿ ಇಂತಹ ಅದ್ಭುತವಾಗಿರ್ತಕ್ಕಂಥ ರಾಶಿಯಲ್ಲಿ ಬೃಹಸ್ಪತಿಯು ಇರುವುದರಿಂದ ಅನೇಕ ದಿನಗಳವರೆಗೆ ನಿಮಗೆ ಬಹಳ ಬಹಳ ವಿಶೇಷವಾಗಿರ್ತಕ್ಕಂಥ ಧನಾಗಮನ ಉಂಟಾಗತ್ತೆ ಹೇಳ್ತಕ್ಕಂಥದ್ದು. ಹೇಗೆ ಬರ್ತೆ, ಯಾವ ರೀತಿ ಬರ್ತೆ ಹೇಳ್ತಕ್ಕಂಥದ್ದು ಕೂಡ ನಿಮ್ಮ ಪ್ರಶ್ನೆ ಇರಬಹುದು. ನೋಡಿ, ನಿಮ್ಮ ಜೀವನದಲ್ಲಿ ಎಲ್ಲರ ಥರ ನೀವು ಕೂಡ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು, ಏನೋ ಒಂದು ಜೀವನದಲ್ಲಿ ಸಾಧಿಸಬೇಕು, ಏನೋ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಹೇಳ್ತಕ್ಕಂಥದ್ದು, ದೃಢ ವಿಶ್ವಾಸ ಅಚಲವಾದಂಥ ನಂಬಿಕೆಯಿಂದ ನೀವು ಕೆಲಸಗಳನ್ನು ಮಾಡಬೇಕು ಹೇಳ್ತಕ್ಕಂಥ ಹಂಬಲ ನಿಮ್ಮದಾಗಿರುತ್ತೆ. ಆದರೆ ಕೆಲವೊಂದು ಗ್ರಹಗಳ ಕಾರಣ ಸಮಸ್ಯೆಗಳಿದ್ದೇನಾಗತ್ತೆ, ಎಲ್ಲೋ ಒಂದು ಕಡೆ ಏರುಪೇರು ಆಗ್ತಾ ಇರತಕ್ಕಂಥದ್ದು, ಗುರುಬಲ ಇಲ್ಲದೇ ಇರತಕ್ಕಂಥ ಸಂದರ್ಭ ಇರ್ಬೋದು, ಅಥವಾ ಬೇರೆ ಬೇರೆ ಭಾಗ್ಯ ಅದೃಷ್ಟದ ಬಾಗಿಲು ತೆರೆದೇ ಇರತಕ್ಕಂಥದ್ದು ಇವೆಲ್ಲ ಇರಬಹುದು. ಆದರೆ ಈಗ ಮೇಷರಾಶಿಯವರಿಗೆ ಗುರುವಿನ ಪರಿಪೂರ್ಣವಾಗಿರ್ತಕ್ಕಂತಹ ದೈವದ ಬಲ ಹೆಚ್ಚಾಗ್ತಾ ಇರತಕ್ಕಂಥದ್ದು, ಹೆಚ್ಚೆಚ್ಚು ಅನುಕೂಲಕರವಾಗಿರ್ತಕ್ಕಂತಹ ಶಕ್ತಿಗಳು ಒದಗಿ ಬರುತ್ತೆ ಹೇಳತಕ್ಕಂಥದ್ದು. ಎಷ್ಟೋ ದಿನದ ನಿಮ್ಮ ಬಹುದಿನದ ಕನಸು ನನಸಾಗತ್ತೆ ಹೇಳ್ತಕ್ಕಂಥದ್ದು, ಬಹುದಿನದ ಕನಸು ಮೇಷರಾಶಿಯವರಿಗೆ ನನಸಾಗ್ತಾ ಇರುತ್ತೆ. ಜೀವನದ ಉದ್ದಗಲಕ್ಕೂ ಕೂಡ ಅನೇಕ ವಿಚಾರಗಳನ್ನು ಚಿಂತನೆ ಮಾಡಿ ಸರ್ವತೋಮುಖವಾಗಿ ಅಭಿವೃದ್ಧಿಯ ಕಡೆಗೆ ನಿಮ್ಮ ಪ್ರಯಾಣ ಸಾಗುತ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಕುಟುಂಬದಲ್ಲಿಯೂ ಕೂಡ ಅನೇಕ ದಿನಗಳಿಂದ ವಿರಸಗಳು, ವೈರತ್ವಗಳು, ಕಲಹಗಳು ಇದ್ದರೂ ಕೂಡ ಅದು ಜನ್ಮ ಗುರುವಿನ ಕೃಪೆಯಿಂದ ಅವೆಲ್ಲವೂ ಶಮನಗೊಳ್ಳಲಿದೆ ಹೇಳತಕ್ಕಂಥದ್ದು. ಇಷ್ಟೇ ಅಲ್ಲ, ಮೇಷರಾಶಿಯವರಿಗೆ ಪೂರ್ವ ದಿಕ್ಕಿನಿಂದ ಮತ್ತು ಪಶ್ಚಿಮ ದಿಕ್ಕಿನಿಂದ ಯಥೇಚ್ಛವಾಗಿ ಹಣ ಮತ್ತು ಕೆಲಸ ಕಾರ್ಯಗಳು, ಉದ್ಯೋಗಗಳು ವಿಶೇಷವಾಗಿ ಅನುಕೂಲಕರವಾಗತ್ತೆ ಹೇಳ್ತಕ್ಕಂಥದ್ದು.
ಒಟ್ಟಿನಲ್ಲಿ ಮೇಷರಾಶಿ ಗುರು ಸಂಚರಿಸುವುದರಿಂದ ಅತ್ಯದ್ಭುತವಾಗಿರ್ತಕ್ಕಂಥ ಯೋಗವನ್ನೇ ಆನಂದಿಸುವಿರಿ. ವೀಕ್ಷಕರೇ, ಇದು ಕೆಲವೊಂದಷ್ಟು ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಸಮಸ್ಯೆಗಳು ತೊಡಕುಗಳು ಉಂಟಾಗ್ತಾ ಇರುತ್ತೆ. ಅವು ಏನಾಗುತ್ತೆ, ನಿಮ್ಮ ಜಾತಕಗಳ ಫಲಾಫಲಗಳೆಲ್ಲವೂ ಕೂಡ ಬೇರೆ ಬೇರೆ ಥರವೇ ಇರುತ್ತೆ ಹೇಳ್ತಕ್ಕಂಥದ್ದು. ಲಗ್ನ ಪ್ರಮಾಣ, ದಶಾಭುಕ್ತಿಗಳ ಪ್ರಮಾಣ, ಹೀಗೆ ಈ ಥರದ ಒಂದಷ್ಟು ಸಂದರ್ಭದಲ್ಲಿ ವ್ಯತ್ಯಯಗಳಾಗತ್ತೆ. ಆವಾಗ ನೀವೇನು ಮಾಡಬೇಕು, ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಏನು ಸಮಸ್ಯೆ ಇದೆ ಹೇಳ್ತಕ್ಕಂಥದನ್ನು ಪರಿಶೀಲನೆಯನ್ನು ಮಾಡಿ ಅದಕ್ಕೆ ಮುಂದೆ ಆಗುವಂತಹ ನಷ್ಟಗಳು ತೊಂದರೆಗಳನ್ನು ಶಮನಗೊಳ್ಳಲಿಕ್ಕೆ ಅನುಕೂಲಕರವಾಗುತ್ತೆ. ವೀಕ್ಷಕರೇ, ಮೇಷರಾಶಿಯವರಿಗೆಲ್ಲರಿಗೂ ಕೂಡ ಶುಭವಾಗಲಿ, ಮಂಗಲವಾಗಲಿ. ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ, ಶುಭವಾಗಲಿ, ಮಂಗಲವಾಗಲಿ.